ಆವತ್ತು 1933 ಡಿಸೆಂಬರ್ 1 ರಂದು ಮೈಸೂರಿನ ಕನಗಲ್ನಲ್ಲಿ ಒಬ್ಬ ನಿರ್ದೇಶಕ ಭೂಮಿಗೆ ಬರ್ತಾನೆ ಅನೇಕ ಕಲಾವಿದರನ್ನು ಚಿತ್ರರಂಗಕ್ಕೆ ಪರಿಚಯಿಸುತ್ತಾನೆ ನಮ್ಮ ಕನ್ನಡ ಚಿತ್ರರಂಗ ಯಾವತ್ತು ಅವನನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅವರೇ ಎಸ್ ಆರ್ ಪುಟ್ಟಣ್ಣ ಕನಗಲ್ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಆರ್ ಪುಟ್ಟಣ್ಣ ಕನಗಲ್ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ವಿಡಿಯೋದ ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿಕೊಳ್ಳಿ ಎಸ್ ಆರ್ ಪುಟ್ಟಣ್ಣ ಕನಗಲ್ ಇವರ ಪೂರ್ಣ ಹೆಸರು ಸುಬ್ರಾವ್ ಎಸ್ ಟಿ ರಾಮಸ್ವಾಮಯ್ಯ ಸಿತಾರಾಮ್ ಶರ್ಮಾ ಇವರು ಹುಟ್ಟಿದ್ದು ಡಿಸೆಂಬರ್ 1 1933 ರಲ್ಲಿ ಆವತ್ತಿನ ಮೈಸೂರು ರಾಜ್ಯದ ಕನಗಲ್ನಲ್ಲಿ ಇವರು ಜನಿಸುತ್ತಾರೆ ಇನ್ನು ಇವರು ಚಿತ್ರ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರನ್ನು ಕನ್ನಡ ಚಿತ್ರರಂಗ ಚಿತ್ರಬ್ರಹ್ಮ ಎಂದು ಕರೆಯುತ್ತದೆ ಬಡ ಕುಟುಂಬಗಳಲ್ಲಿ ಜನಿಸಿದ ಇವರು ಸಾಕಷ್ಟು ಬಡತನದಲ್ಲಿ ಬೆಂದವರು ಪ್ರಾರಂಭದಲ್ಲಿ ಶಿಕ್ಷಕನಾಗಿ ಸೇಲ್ಸ್‌ಮನ್ ಆಗಿ ಕ್ಲೀನರ್ ಮೊದಲಾದ ಕಾರ್ಯವನ್ನು ಮಾಡಿದ್ದಾರೆ ಬಿಹಾರ್ ಪಂತಲು ಅವರೊಡನೆ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸಿದರು ಇವರು ಮೊದಲಿಗೆ ಮಲಯಾಳಂ ಮೂವಿ 1964 ರಲ್ಲಿ ಸ್ಕೂಲ್ ಮೇಸ್ಟರ್ ಸಿನಿಮಾ ನಿರ್ದೇಶನವನ್ನು ಮಾಡುತ್ತಾರೆ ಹಾಗೆಯೇ ಪೂಚೆ ಕನ್ನಿ ಎನ್ನುವ ಒಂದು ಮಲಯಾಳಂ ಚಿತ್ರವನ್ನ ನಿರ್ದೇಶನ ಮಾಡುತ್ತಾರೆ ತ್ರಿವೇಣಿಯವರ ಬೆಕ್ಕಿನ ಕಣ್ಣು ಕಾದಂಬರಿಯನ್ನು ಚಿತ್ರವನ್ನಾಗಿ ನಿರ್ದೇಶಿಸುತ್ತಾರೆ ಪುಟ್ಟಣ್ಣ ಕನಗಲ್ ಅವರು ಮೊಟ್ಟಮೊದಲ ಕನ್ನಡದ ನಿರ್ದೇಶನದ ಮೊದಲ ಚಿತ್ರವೆಂದರೆ ಅದು ಬೆಳ್ಳಿಮೂಡ ಈ ಒಂದು ಚಿತ್ರದಲ್ಲಿ ಕಲ್ಪನಾ ಮತ್ತು ಕಲ್ಯಾಣ್ ಕುಮಾರ್ ನಟಿಸಿದ್ದಾರೆ ತದನಂತರದಲ್ಲಿ ಗೆಜ್ಜೆ ಪೂಜೆ ಶರಪಂಜರ ನಾಗರಹಾವು ಮೊದಲಾದ ಪ್ರಮುಖ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಇವರ ಕೊನೆಯ ನಿರ್ದೇಶನದ ಚಿತ್ರ ಸಾವಿರ ಮೆಟ್ಟಿಲು ಈ ಚಿತ್ರ ಇವರ ಮರಣದ ನಂತರ ತೆರೆ ಕಂಡಿತು ಪುಟ್ಟಣ್ಣ ಕನಗಲ್ ಸಾಕಷ್ಟು ಪ್ರತಿಭಾನ್ವಿತ ಕಲಾವಿದರನ್ನು ಚಿತ್ರಲೋಕಕ್ಕೆ ಪರಿಚಯಿಸಿದ್ದಾರೆ ಅವರಲ್ಲಿ ಮುಖ್ಯವಾಗಿ ಕಲ್ಪನಾ ಆರ್ತಿ ಲೀಲಾವತಿ ಜಯಂತಿ ಪದ್ಮಾವಾಸಂತಿ ಶ್ರೀನಾಥ್ ರಜನಿಕಾಂತ್ ವಿಷ್ಣುವರ್ಧನ್ ಅಂಬರೀಶ್ ಜೈ ಜಗದೀಶ್ ಚಂದ್ರಶೇಖರ್ ವಜ್ರಮುನಿ ಮೊದಲಾದವರು ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ಇತರ ಭಾಷೆಯಲ್ಲೂ ಚಿತ್ರ ನಿರ್ದೇಶನಕ್ಕೆ ಇವರು ಸಹಾಯ ಮಾಡಿದ್ದಾರೆ ಇವರಿಂದ ಪ್ರೇರಣೆ ಪಡೆದ ಎಷ್ಟೋ ಕಲಾವಿದರು ಜೀವನ ಕಟ್ಟಿಕೊಂಡಿದ್ದಾರೆ ಸಾಕಷ್ಟು ಪ್ರಶಸ್ತಿಗಳು ಇವರಿಗೆ ಸಂದಿಸಿವೆ ನ್ಯಾಷನಲ್ ಫಿಲಂ ಅವಾರ್ಡ್ಸ್ ಫಿಲಂ ಫೇರ್ ಅವಾರ್ಡ್ಸ್ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ಸ್ ಮೊದಲಾದ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ವರ್ಷ ಇವರ ಹೆಸರಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಅವರ ಇನ್ನಿತರ ಚಿತ್ರಗಳಾದ ಉಪಾಸನೆ ಕಥಾ ಸಂಗಮ ರಂಗನಾಯಕಿ ಅಮೃತಗಳಿಗೆ ಕರುಳಿನ ಕರೆ ಸಾಕ್ಷಾತ್ಕಾರ ಹೆಡ್ಕಲ್ ಗುಡ್ಡದ ಮೇಲೆ ಬಿಳಿ ಹೆಂಡತಿ ಮಸನದ ಹೂವು ಸೇರಿದಂತೆ ಅನೇಕ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಕನ್ನಡ ಚಿತ್ರರಂಗ ಧ್ರುವತಾರೆ ಪುಟ್ಟಣ್ಣ ಕನಗಲ್ ತಾವು ಬೆಳೆಯುವುದರೊಂದಿಗೆ ಸಾಕಷ್ಟು ಜನ ಕಲಾವಿದರನ್ನು ಬೆಳೆಸಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಇವರ ಕೊಡುಗೆ ಅಸಾಧಾರಣವಾದದ್ದು ಅಲ್ಲ ಚಿತ್ರರಂಗದ ಪ್ರತಿಭಾನ್ವಿತ ವ್ಯಕ್ತಿಯಾದ ಇವರು ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದರು ನಂತರ ಇವರು 5ನೇ ಜೂನ್ 1935 ರಲ್ಲಿ ಬೆಂಗಳೂರಿನಲ್ಲಿ ಕೊನೆ ಉಸಿರನ್ನು ಹೇಳಿದ್ದಾರೆ ಇದಿಷ್ಟು ಎಸ್ ಆರ್ ಪುಟ್ಟಣ್ಣ ಕನಗಲ್ ಅವರ ಒಂದು ಮಾಹಿತಿ